ಕಾಂಬೋಡಿಯಾದಲ್ಲಿ ಹರಿಯುವ ನೀರಿನಲ್ಲಿ ಸಹಸ್ರ ಲಿಂಗವನ್ನ ಕೆತ್ತಿದವರು ಯಾರು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಷನ್ಗೆ ಬೆಲೈಕಾನ್ನ ಮರೆಯದೆ ಕ್ಲಿಕ್ ಮಾಡಿ. ಅದು ಆಗ್ನೇಯ ಏಷ್ಯಾದ ರಾಷ್ಟ್ರ ಕಾಂಬೋಡಿಯಾ. ಇಲ್ಲಿವೆ ಸಹಸ್ರ ಶಿವಲಿಂಗಗಳು. ಒಂದು ಕಾಲದಲ್ಲಿ ಇಲ್ಲಿನ ರೈತರ ಆರಾಧ್ಯ ಮೂರ್ತಿಯಾಗಿದ್ದ ಈ ಶಿವಲಿಂಗಗಳನ್ನು ಕೆತ್ತಿದ್ದು ಯಾರು ಎಂಬುದು ಇಂದಿಗೂ ನಿಗೂಢ. ದೇವಾಲಯಗಳು ಮನಸ್ಸಿಗೆ ನೆಮ್ಮದಿ ನೀಡುವ ತಾಣ. ದೇವರು ನಮ್ಮ ಕಷ್ಟಗಳನ್ನು ನೀಗುವ ಶಕ್ತಿ. ಅದೊಂದು ಶಕ್ತಿಯನ್ನು ನಂಬಿ ಜನರು ಬದುಕನ್ನು ಸಾಗಿಸ್ತಾರೆ. ನಂಬಿಕೆಯೇ ಬದುಕಿನ ಮೂಲಮಂತ್ರ. ಇದೇ ಕಾರಣಕ್ಕೆ ನಾವು ಪ್ರತಿಯೊಂದರಲ್ಲೂ ದೇವರನ್ನು ಕಾಣುತ್ತೇವೆ. ಹೀಗಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಜನರ ಮನಸ್ಸಿಗೆ ಹಿತ ನೀಡುವ, ಕಷ್ಟವನ್ನು ನಿವೇದಿಸಿ ಧೈರ್ಯ ತಂದುಕೊಳ್ಳುವ ಪವಿತ್ರ ತಾಣಗಳಿವೆ. ಐತಿಹಾಸಿಕವಾಗಿ ಪೌರಾಣಿಕವಾಗಿ ತನ್ನದೇ ಆದ ಹಿರಿಮೆ ಗರಿಮೆಗಳನ್ನು ಹೊಂದಿರುವ ಅದೆಷ್ಟೋ ಮಂದಿರಗಳನ್ನು ಬಹುತೇಕ ಎಲ್ಲರೂ ನೋಡಿರುತ್ತೀರಿ. ಆದರೆ ಇಲ್ಲೊಂದು ಕಡೆ ವಿಶಿಷ್ಟ ತಾಣವಿದೆ. ಇಲ್ಲಿ ಶಿವನ ಸಾವಿರಾರು ಲಿಂಗಗಳನ್ನು ಹರಿಯುವ ನೀರಿನೊಳಗೆ ಕೆತ್ತಲಾಗಿದೆ. ಜೊತೆಗೆ ಬ್ರಹ್ಮ ವಿಷ್ಣು ಸೇರಿದಂತೆ ವಿವಿಧ ದೇವರ ರೂಪವು ಇಲ್ಲಿ ಕಣ್ಮಣ ಸೆಳೆಯುತ್ತೆ. ಕಾಂಬೋಡಿಯಾ ಆಗ್ನೇಯ ಏಷ್ಯಾದ ಒಂದು ರಾಷ್ಟ್ರ. ಇಲ್ಲೊಂದು ಜಾಗವಿದೆ. ಈ ಜಾಗ ಇಂದಿಗೂ ಕುತೂಹಲದ ಕೇಂದ್ರ ಬಿಂದು. ಯಾಕಂದ್ರೆ ಇಲ್ಲಿ ಹರಿಯುವ ತೊರೆಯಲ್ಲಿ ಸಹಸ್ರ ಲಿಂಗಗಳನ್ನ ಕೆತ್ತಿದ್ದಾರೆ. ನೋಮ್ ಕುಲೇನ್ ಎಂಬ ಬೃಹತ್ ಬೆಟ್ಟ ಪ್ರದೇಶದ ತುದಿಯಲ್ಲಿ ಈ ಅಪೂರ್ವ ಕ್ಷೇತ್ರವಿದೆ. ಈಗ ಇದನ್ನ ನೋಮ್ ಕುಲೇನ್ ಅಂತ ಕರೆಯಲಾಗುತ್ತೆ. ಆದರೆ ಪುರಾತನ ಕಾಲದಲ್ಲಿ ಈ ಬೆಟ್ಟವನ್ನ ಸಹಸ್ರ ಲಿಂಗ ಅಂತಲೇ ಕರೀತಾ ಇದ್ರು. ಸಹಸ್ರ ಲಿಂಗ ಅಂದರೆ ಸಾವಿರ ಲಿಂಗ ಎಂದರ್ಥ. ಇಲ್ಲಿ ನಿಜಕ್ಕೂ ಸಣ್ಣ ಸಣ್ಣ ಸಾವಿರ ಶಿವಲಿಂಗಗಳಿವೆ. ತುಂಬಾ ವರ್ಷಗಳ ಕಾಲ ನಿಗೂಢವಾಗಿಯೇ ಉಳಿದಿದ್ದ ಈ ಸಹಸ್ರ ಲಿಂಗಗಳು ಮೊದಲಿಗೆ ಬೆಳಕಿಗೆ ಬಂದಿದ್ದು 1969. ವಿವಿಧ ಜನಾಂಗಗಳ ಬಗ್ಗೆ ಅಧ್ಯಯನ ನಡೆಸುವ ಎಥಿನೋಲೋಜಿಸ್ಟ್ ಜೀನ್ ಬೌಲ್ಬೆಟ್ 1969 ಮೊದಲ ಬಾರಿಗೆ ಈ ಶಿವಲಿಂಗವನ್ನ ಪತ್ತೆಹಚ್ಚಿದ್ರು ಎಂಬ ಉಲ್ಲೇಖವಿದೆ. ಜೀನ್ ಬೌಲೆಟ್ 1969 ಈ ಸಹಸ್ರಲಿಂಗಗಳನ್ನು ಕಂಡುಹಿಡಿದಿದ್ದರೂ ಸುಮಾರು 20 ವರ್ಷಗಳ ಕಾಲ ಇಲ್ಲಿಗೆ ಹೋಗಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಕಾರಣ ಕಾಂಬೋಡಿಯಾದ ಅಂತರ್ಯುದ್ಧ. ಇದಾದ ಬಳಿಕ ಸುಮಾರು 20 ವರ್ಷಗಳ ನಂತರ ಈ ಸ್ಥಳವನ್ನು ಭೇಟಿ ಮಾಡಲು ಸುರಕ್ಷಿತವಾದ ಪ್ರದೇಶವೆಂದು ಘೋಷಿಸಲಾಯಿತು. ಇದೇ ಕಾರಣಕ್ಕೆ ಈ ಜಾಗ ಈಗ ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಭಾರತದ ಹೊರಗಿನ ಅತಿದೊಡ್ಡ ಹಿಂದೂ ದೇವಾಲಯ ಎಂದೇ ಕರೆಯಲ್ಪಡುವ ಕಾಂಬೋಡಿಯಾದ ಅತಿ ಪ್ರಾಚೀನ ಆಂಕೋರ್ ವಾಟ್ನಿಂದ 25 ಕಿಲೋಮೀಟರ್ ದೂರದ ಕಾಡಿನ ನಡುವೆ ಈ ಸಹಸ್ರ ಲಿಂಗಗಳು ಕಾಣಸಿಗುತ್ತವೆ. ಹರಿಯುವ ನೀರಿನಲ್ಲಿ ಕಾಣುವ ಈ ಸಹಸ್ರ ಲಿಂಗಗಳನ್ನು ಹಾಗಾದ್ರೆ ಕೆತ್ತಿದವರು ಯಾರು? ಯಾವ ಕಾಲದಲ್ಲಿ ಇದನ್ನ ಕೆತ್ತಲಾಯಿತು? ಈ ಸಾವಿರ ಶಿವಲಿಂಗಗಳ ಕೆತ್ತನೆಯ ಹಿಂದಿನ ರಹಸ್ಯ ಏನು ಎಂಬುದು ಇಂದಿಗೂ ನಿಗೂಢ. ಈ ಯಾವ ಪ್ರಶ್ನೆಗೂ ನಿಖರ ಉತ್ತರವಿಲ್ಲ. ಆದರೆ ಲಭ್ಯ ಐತಿಹ್ಯಗಳ ಪ್ರಕಾರ ಇಲ್ಲಿನ ರೈತರು ಈ ಶಿವಲಿಂಗಗಳನ್ನ ಭಕ್ತಿಯಿಂದ ಕೆತ್ತಿದ್ದಾರಂತೆ. ಸಾವಿರಾರು ವರ್ಷಗಳ ಹಿಂದೆ ಕಾಂಬೋಡಿಯಾದಲ್ಲೂ ಹಿಂದೂ ಧರ್ಮೀಯರಿದ್ದರಂತೆ. ಇವರು ಇಲ್ಲಿನ ಪರ್ವತದಲ್ಲಿ ಗದ್ದೆಯನ್ನ ನಿರ್ಮಿಸಿದ್ದರಂತೆ. ಇದೇ ಗದ್ದೆಯಲ್ಲಿ ಸಮೃದ್ಧ ಭತ್ತದ ಬೆಳೆಯನ್ನ ಇವರು ಬೆಳೀತಾ ಇದ್ರು. ಈ ಗದ್ದೆಗೆ ಬೆಟ್ಟದ ತುದಿಯ ತೊರೆಯಿಂದ ನೀರು ಹರಿದು ಬರುತ್ತಿತ್ತಂತೆ. ಆದರೆ ತಾವು ನಿರ್ಮಿಸಿದ್ದ ಗದ್ದೆಯನ್ನ ಇನ್ನಷ್ಟು ಫಲವತ್ತಾಗಿ ಮಾಡಲು ಇವರು ದೇವರ ಅನುಗ್ರಹ ಬೇಕೆಂದು ನಂಬಿದ್ದರು. ಇದೇ ಕಾರಣ ಪರಶಿವನನ್ನ ಧ್ಯಾನಿಸಿ ಇವರು ನೀರಿನ ನಡುವೆಯೇ ಇಂತಹ ಶಿವಲಿಂಗವನ್ನ ಕೆತ್ತಿದ್ದರು. ಹೀಗೆ ಶಿವಲಿಂಗದ ಮೇಲಿಂದ ಹರಿದು ಬಂದ ನೀರಿನಿಂದ ಗದ್ದೆಯಲ್ಲಿ ಫಸಲು ಒಳ್ಳೆಯದಾಗಿ ಬರುತ್ತೆ, ನಮಗೂ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಈ ಜನರದ್ದಾಗಿತ್ತು ಅಂತ ಹೇಳಲಾಗುತ್ತೆ. ಇಲ್ಲಿ ಸಹಸ್ರ ಶಿವಲಿಂಗಗಳ ಜೊತೆಗೆ ಬ್ರಹ್ಮ ವಿಷ್ಣು ಶ್ರೀರಾಮ ಹನುಮಂತ ಸೇರಿದಂತೆ ಕೆಲ ದೇವರ ರೂಪಗಳನ್ನು ಕೆತ್ತಲಾಗಿದೆ. ಶೇಷಶಯನನಾಗಿರುವ ವಿಷ್ಣು ಲಕ್ಷ್ಮಿಯ ರೂಪವು ಬಂಡೆಯ ಮೇಲೆ ನೀರಿನಲ್ಲಿ ಕಾಣುತ್ತೆ. ಕಾಂಬೋಡಿಯಾದ ಜನ ಸಹಸ್ರಾರು ವರ್ಷಗಳ ಹಿಂದೆ ಬೌದ್ಧ ಧರ್ಮವನ್ನ ಅನುಸರಿಸಲು ಆರಂಭಿಸಿದ್ದರಿಂದ ಅದೆಷ್ಟೋ ವರ್ಷಗಳಷ್ಟು ಕಾಲ ಈ ತಾಣ ನಿಗೂಢವಾಗಿಯೇ ಉಳಿದು ಬಿಟ್ಟಿತ್ತು. ಆದರೆ ಕಾಲ ಸರಿದಂತೆ ಇಲ್ಲಿನ ನಿಗೂಢತೆಯ ಪರದೆ ಸರಿದು ಈಗ ಈ ತಾಣವೊಂದು ಅದ್ಭುತ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಈ ಶಿವಲಿಂಗಗಳನ್ನ 11ನೇ ಶತಮಾನದಲ್ಲಿ ಕೆತ್ತಲಾಗಿದೆ ಅಂತ ಹೇಳಲಾಗುತ್ತೆ. 2ನೇ ರಾಜ ಉದಯಾದಿತ್ಯ ವರ್ಮನ್ ಆಳ್ವಿಕೆಯ ಕಾಲದಲ್ಲಿ ಇದನ್ನ ನಿರ್ಮಿಸಲಾಗಿದೆ ಅಂತ ನಂಬಲಾಗಿದೆ. ಆದರೆ ಈ ಬಗ್ಗೆ ನಿಖರ ದಾಖಲೆಗಳಿಲ್ಲ. ಹೀಗಾಗಿ ಇಲ್ಲಿನ ರಮ್ಯತೆಯ ನಡುವೆ ಈ ಸುಂದರ ಕೆತ್ತನೆಗಳು ಪ್ರಶ್ನೆ ಮತ್ತು ಕೌತುಕದ ಕಣಜವಾಗಿಯೇ ಉಳಿದಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.